ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಫುಲ್ಲು ಡೌನು, ಅವೆಲ್ಲ ಪತ್ಕೊಂಡು ಬಂದ್ವಿ, ಈಗ ಫುಲ್ ಡೌನು. ಇದನ್ನ ಸಂಸ್ಥೆ ಡ್ರೈವಿಂಗ್ ಕರೋದು ಲಾಸ್ಟ್ 10 ಇಯರ್ಸ್. 10 ಇಯರ್ಸ್ ಮೇಲೆ ಕ್ಯಾಬ್ ಕಮ್ ಕರ್ತದ ಪೊಲೀಸ್ ಖತಮ್ ಹೋಗಿದ್ದ ಬೀದರ್ ಆಗಿ. ಫಸ್ಟು ಕಾಲೇಜ್ ಹೋಗ್ತಿದ್ರಂತೆ ಅವರು, ಇವಾಗ 10 ವರ್ಷದಿಂದ ಡ್ರೈವಿಂಗಲ್ಲಿ ಕೆಲಸ ಮಾಡ್ತಿದ್ದಾರೆ. ಏ ಓನ್ ಗಡಿ ಇ ಎಮ್ ಐ ಕಂಪ್ಲೀಟ್, ಇವ್ರದ್ದು ಸ್ವಂತ ಗಾಡಿ ಅಂತೆ, ಇ ಎಮ್ ಐ ಎಲ್ಲ ಕಂಪ್ಲೀಟ್ ಮಾಡಿದಾರಂತೆ. ಸುಮಾರು ಮೋಸ್ಟ್ ಒನ್ ಹೇ ಅವರು ಬಾಡಕೆರಿಯೇ ಸುಮಾರು ಘರ್ ಓನ್ ಓನ್ ಘರ್ ಹೇ ಬಾಡಕೆ ಇವ್ರದ್ದು ಸ್ವಂತ ಮನೆ. ಹಾಂ ಕಿತ್ನ ಹೇ ಬಡಾ ಹೇ ಛೋಟಾ ಹೇ ಬಡಾ ಹೇ ಥರ್ಟಿ ಫಾರ್ಟಿ ತಿನ್ ಚಾರ್ ರೂಮ್ ಕಾ ಛೋಟಾ ಸಾ ಹೇ. ಇವ್ರದ್ದು ಸ್ವಂತ ಮನೆ ಅಂತೆ, ಒಂದು 3-4 ರೂಮ್ ಇರೋವಷ್ಟು ಸ್ವಂತ ಮನೆ ಇದೆ. ಇದಕ್ಕಿತ್ನ 30-40 ಸೈ ಪೈಸೆ ಕಿತ್ನ ಬರ್ತಾ ಮಂದಿ ನೀನೆ ದೇನೆ ಕೇಳಿ ಅಮ್ ಅಮ್ಮ ಇಸ್ ಸೈಟ್ ಚಾಯ್ ತವಾಗ ಅಚ್ಚಾ ಗುಮ್ನಿ ಕಿಲೆ. ಹಾಂ ಹಾಂ ತವಾಂಗ್ ಕಿಲೆ ಆಗುತ್ತಿಲ್ಲ 20-30 ಮಿನಿಮಮ್ 20 ಲ್ಯಾಕ್ಸ್ 20,000 ಏಕ್ ಮಹಿನೆ ಕಿಲಿಗೆ. ಏಕ್ ಮಹಿನೆ ಕಿಲೆ ನೀ ಜಸ್ಟ್ ಫಾರ್ ಒನ್ ಟ್ರಿಪ್ ಒನ್ ಟ್ರಿಪ್ ಹಾಂ. ಏಕ್ ಆಗ ಏನೇ ಓನ್ ತುಮ್ ಗರ್ ಏ ಗರ್ ಅಚ್ಚಾ ಗರ್ ಸೈಟ್ ಸೈಟ್ ಹಾಂ ಜೇ ಸೈಟ್ ಚಾಯೆ ಮೇರಾ ಫ್ರೆಂಡ್ ಅಚ್ಚಾ ಮಿನಿಮಮ್ 10 ಲ್ಯಾಕ್ಸ್ 10 ಲ್ಯಾಕ್ಸ್ 30-40 ಕಾ. ಇಲ್ಲಿ ತವಾಂಗಲ್ಲಿ ಬಂದ್ಬಿಟ್ಟು 30-40 ಸೈಟ್ ಬಂದು 10 ಲಕ್ಷ ಅಂತೆ ಮಿನಿಮಮ್. 10 ಲ್ಯಾಕ್ ಹಾಂ ಮಿನಿಮಮ್ಮು 10 ಲಕ್ಷ ಅಂತೆ ಅವ್ರು ಹೇಳ್ತಾ ಇದ್ದಾರೆ. 3-4 ರೂಮ್ಸ್ 3-4 ರೂಮ್ ಇರುತ್ತಂತೆ. ಆ ಥರ ಒಂದು ಸೈಟ್ ಬೇಕು ಅಂತಂದರೆ ನಮಗೆ ಮಿನಿಮಮ್ 10 ಲಕ್ಷ ಅಂತೆ. ಪೂರ ಸಿಟಿ ಮೇಚ ಆಯಿತು ಸಿಟಿ ಮೇಚ ಆಯಿತು ಮೆಂಗ ಬರೀ 15 ಲ್ಯಾಕ್ಸ್ 20 ಲ್ಯಾಕ್ಸ್ ಅದೇ ಸಿಟಿ ಒಳಗಡೆ ಹೋದರೆ 15-20 ಲಕ್ಷ ಅಂತೆ. ಸ್ವಲ್ಪ ಇದರಲ್ಲಿ ನಮ್ಮ ಸಿಟಿ ಒಳಗಡೆ ಬೇಡ ಅಂತಂದರೆ ಮಿನಿಮಮ್ 10 ಲಕ್ಷ ಅಂತೆ. ಒಂದು 3-4 ರೂಮ್ ಮಾಡ್ಕೋಬೋದಂತೆ. ನೋಡಿ ಪೂರ್ತಿ ಬೆಟ್ಟ ಫುಲ್ಲಿ ಡೌನಿಗೆ ಬಂದಿದ್ದೀವಿ ಅಂತ ಅರ್ಥ. ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ಬೆಟ್ಟ ಎಷ್ಟು ಮೇಲುಗಡೆ ಇದೆ ಅಂತ. ಇದೆಲ್ಲ ಬೆಟ್ಟ ಇದೇನನ್ನ ಅಕಸ್ಮಾತ್ ಕೋಚ್ಕಂತು ಅಂತಂದರೆ ರೋಡೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಅದನ್ನೆಲ್ಲ ನೀಟ್ ಮಾಡ್ಬೇಕಲ್ವಾ ಎಲ್ಲ ವೆಹಿಕಲ್ ಎಲ್ಲ ಓಡೋದಕ್ಕೆ. ಅದಕ್ಕೆ ಇಲ್ಲಿ ಸ್ಟ್ರಕ್ ಆಗಿದ್ದಾವೆ. ಎಹಾರ್ ಅರುಣಾಚಲ ಪ್ರದೇಶ್ ಝೈಲೋ. ಹ್ಞೂ ನೋಡಿ ಟ್ರೀಗಳು ಈ ಕೌನ್ಸ ಟ್ರೀ ಪೈನ್ ಟ್ರೀ ಪೈನ್ ಟ್ರೀ ಈಗೆಲ್ಲ ಪೈನ್ ಟ್ರೀಗಳಂತೆ ನೋಡಿ. ಇವೆಲ್ಲ ಪೈನ್ ಟ್ರೀ ಅಂತೆ. ಚಿಳಿಗೆ ಎಷ್ಟು ತಡ್ಕಮ್ಮ ನಾವು. ಮುದರ್ ಜಾತ್ರೆ ನಂಬೋದದು ಮಾಧುರಿ ಲೇಕ್ ನೋಡಿ. ಈಗ ನಾವು ಮಾಧುರಿ ಲೇಕ್ನ ಮಾಧುರಿ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಮಾಧುರಿ ಲೇಕ್ ನೋಡಿ ಫುಲ್ಲು ಡೌನಲ್ಲಿ ಇದೆ ಕಾಣ್ತಾ ಇದೆಯಾ. ಆ ಮಾಧುರಿ ಲೇಕ್ಗೆ ನಾವು ಹೋಗ್ತಾ ಇರೋ ಈಗ ಮೇಲ್ಗಡೆಯಿಂದ ಫುಲ್ ಕೆಳಗಡೆ. ನೋಡಿ ಬೆಟ್ಟ ಫುಲ್ ಬೆಟ್ಟದಿಂದ ಕೆಳಗಡೆ ಬಂದಿರೋದು. ಟ್ರಾಫಿಕ್ ಜಾಮ್ ಆಗಿದೆ ಅದಕ್ಕೆ ನಮ್ಮನ್ನು ರಿವರ್ಸ್ ತಗೊಳ್ರಿ ಅಂತ ಇದ್ದಾರೆ. ಅದಕ್ಕೆ ನಾವು ರಿವರ್ಸ್ ತಗೊಳ್ತಾ ಇದ್ದೀವಿ.
ಆಲ್ರೆಡಿ ಮಳೆ ಬರ್ತಾ ಇದೆ ಚಿಕ್ಕದಾಗಿ. ನೋಡಿ ಆ ಕಾರನ್ನು ಹಿಂದ್ಗಡೆ ಬರ್ತಾ ಇದೆ. ಬಂದರು 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 ಬಂದರು, ಬರ್ತಾವ್ರೆ ಬರ್ತಾವ್ರೆ ಬರ್ತಾವ್ರೆ. ಮಳೆ ಅನಿತಾ ಇದೆ ನೋಡಿ. ಕೇ ಟೆಂಪಲೇ ಕಿಚಿ, ಹಾಂ ಚೋಟಮಠ ಟೆಂಪಲ್. ಓಂ ದಿಕ್ಲೆ ಓಂ ಲಿಕ್ಲೆ ಏನ, ಯಾರೋ ಚಿಕ್ಕ ದೇವಸ್ಥಾನ ಮಾಡ್ಕೊಂಡ್ರೆ ಓಂ ಗೀಮ್ ಅಂತೆಲ್ಲ ಬರ್ದವ್ರೆ. ಹಾಂ ನೋಡಿ, ಆ ಮೇಲ್ಗಡೆಯಿಂದ ನಾವು ಈಗ ಕೆಳಗಡೆ ಬಂದಿದ್ದೀವಿ. ಅಲ್ಲಿ ಕಾಣ್ತಾ ಇದೆಯಾ ಬೆಟ್ಟ? ಅಲ್ಲಿಂದ ಇವಾಗ ಕೆಳಗಡೆ ಬಂದಿರೋದು ನಾವು ಫುಲ್ಲು. ಪಾಸ್ ಆಯಿತು, ನಾವೀಗ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಬೆಟ್ಟ ಬೆಟ್ಟ ಮತ್ತು ಸ್ನೋ, ಇಷ್ಟು ಬಿಟ್ಟು ಬೇರೆ ಏನು ತೋರ್ಸೋಕ್ಕಾಗಲ್ಲ ನಾನು. ಇದು ನೋಡೋಕ್ಕೆ ಅಂತಲೇ ನಾವು ಕರ್ನಾಟಕದಿಂದ ಬಂದಿದ್ದೀನಿ. ಕೆಳಗಡೆ ಕೆಳಗಡೆ ಎಲ್ಲ ಮನೆ ಕಟ್ಕೊಂಡಿದ್ದಾರೆ, ಅವು ಈ ಶೀಟಿನ ಮನೆಗಳು. ನಾನು ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ, ಹಂಗೆ ಬಂದ್ಬಿಟ್ಟೆ. ಈಗ ಅಲ್ಲಿ ಹೋಗಿ ಮಾದರಿ ಲೇಕ್ ಹತ್ರ ಆರ್ಮಿದು ಕ್ಯಾಂಟೀನ್ ಇದೆಯಂತೆ, ಅಲ್ಲೇ ಊಟ ಮಾಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆ ರೈಸ್ ರೋಟಿ ಮಿಲ್ಲ ರೊಟ್ಟಿ ಏಮಿಲ್ಲ ರೈಸ್ ಛೋಲೋ ಬಟರ್ ಛೋಲೋ ಬಟರ್ ರೊಟ್ಟಿ ರೈಸ್ ಪಿನ್ ಏಮಿಲ್ಲ ರೈಸ್ ಮಿಲ್ ರೈಸ್ ಛಲೋ ಮಿಲ್ಲ ಛಲೋ ಮ್ಯಾಗಿ ಕಾಫಿ ಹಾಟ್ ವಾಟರ್ ಹಾಟ್ ವಾಟರು ಮ್ಯಾಗಿ ಕಾಫಿ ಛೋಲೆ ಬಟರ್ ಸಿಗುತ್ತಂತೆ. ರೊಟ್ಟಿ ನೇಮಿತ್ತ ರೊಟ್ಟಿ ನೇಮಿಲ್ಲ ರೊಟ್ಟಿ ಸಿಗಲ್ವಂತೆ. ಬಟ್ ಈ ಚಳಿಗೆ ಏನು ಊಟ ಮಾಡೋದೇನೋ, ಊಟ ಮಾಡೋಕ್ಕೆ ಆಗಲ್ಲ ಚಳಿಗೆ. ಇನ್ನು ಲೈಫಲ್ಲಿ ಅರುಣಾಚಲ ಪ್ರದೇಶಕ್ಕೆ ಬರಲ್ಲ. ಯಾಕೆ ಅಂತಂದರೆ ನನಗೆ ಚಳಿ ಅಂದರೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ನವಂಬರ್ ಡಿಸೆಂಬರ್ ಬಂದರೆ ನಾನು ಚಳಿ ತಡೆಯಲ್ಲ. ಅಂಥದ್ದು ಇಲ್ಲಿ ಒಂದು ದಿವಸ ನನ್ನ ಕೈಲಿರೋಕ್ಕಾಗ್ತಾ ಇಲ್ಲ. ಎಷ್ಟೊತ್ತಿಗೆ ನಾನು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಚಿಕ್ಕನಳ್ಳಿಗೆ ಬಂದುಬಿಡ್ತೀನಪ್ಪ ಅನ್ನಿಸ್ತಾ ಇದೆ. ಅಷ್ಟು ನನಗೆ ಚಳಿ ಆಗ್ತಾಯಿದೆ. ಸ್ವೆಟರ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಅದ್ರ ಮೇಲೆ ಈ ಜಾಕೆಟ್ ಹಾಕ್ಕೊಂಡ್ರೂ ಚಳಿ ಹೋಗ್ತಿಲ್ಲ. ಆದರೆ ಕಿವಿಗೆ ಹತ್ತಿ ಇಟ್ಕೊಂಡಿದ್ದೀನಿ ಗುರು ನೋಡಿ, ತಲೆ ಟ್ಯಾಪ್ ಹಾಕೊಂಡಿದ್ದೀನಿ, ಆದರೂ ಆಗ್ತಿಲ್ಲ. ಒಳಗಡೆ ಎಲೆಕ್ಟ್ರಿಕ್ ಹೀಟರ್ ಹಾಕಿದ್ದಾರೆ, ಅದರಿಂದ ಸ್ವಲ್ಪ ಬೆಚ್ಚಿದ್ದೀನಿ. ಹೊರಗಡೆ ಇಳಿತೀನಿ ಇಲ್ವಪ್ಪ. ಅಲ್ಲಿ ಇಳಿಸಿದ ಮೇಲೆ ನೋಡಿ, ಆ ಸ್ನೋ ಮೇಲೆ ಹೋಗ್ತೀನಿ ಇಲ್ವ ಅನ್ಸ್ಬಿಟ್ಟೈತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಧೈರ್ಯ ಮಾಡಿ ಹೋಗಿ ಹೋಗ್ತೀನಿ. ಯಾಕಂದರೆ ಅಷ್ಟು ದೂರ ಬಂದು ಇವ್ರಿಗೆ 3,000 ರೂಪಾಯಿ ಕೊಟ್ಟು ಬರೀ 40 ಕಿಲೋಮೀಟ್ರು ಸುತ್ತಾಡ್ಸೋಕ್ಕೆ, ಇನ್ನು ನಾನು ಮುಂಜಿ ಮೇಲೆ ಹೋಗಿಲ್ಲ ಅಂದರೆ ಹಾಂ 3,000. ಅಲ್ಲಿ ರೂಮಿಗೆ ನೋಡಿದ್ರೆ ಅಲ್ಲಿ ನೋಡ್ರಿ 2,000 ಹೇಳಿದ್ರು. ಅವ್ರ ಹತ್ರ ಇನ್ನೂ ಸ್ವಲ್ಪ ಬಾರ್ಗಿನ್ ಮಾಡಬೇಕು ನಾನು. ಇನ್ನೂ ಚೆಕ್ಔಟ್ ಮಾಡಿಲ್ವಲ್ಲ ರೂಮು, ಅದಕ್ಕೇ ಚೆಕ್ಔಟ್ ಮಾಡಿಲ್ಲ. ಅಲ್ಲಿ ಸ್ವಲ್ಪ ಅಂಗಡನ್ನು ಕಡಿಮೆ ಮಾಡಬೇಕು ಅನಿಸ್ತಾ ಇದೆ. ಅಲ್ಲಿಗೆ ಟೋಟಲಿ ಇವ್ರಿಗೊಂದು 3,000, ಆ ರೂಮ್ಗೊಂದು 2,000 ಟೋಟಲಿ. ನೋಡಿ ಸುಮ್ಮನೆ ಈ ನಾವು ಅಲ್ಲಿಂದ ಬರೀ ಸ್ನೋ ನೋಡೋಕ್ಕೆ ಅಂತಲೇ ಬಂದಿರೋದು 5,000 ಖರ್ಚಾಗಿದೆ. 5,000 3,000 ಒಂದು 2,000 5,000 5,000 ಮತ್ತು ತಿರ್ಗಿ ಅಲ್ಲಿ ಇಟಾನಗರಿಂದ ಇಲ್ಲಿಗೆ ತವಾಂಗ್ ಬರೋಕ್ಕೆ 300 ಕಿಲೋಮೀಟ್ರು. ಬೆಟ್ಟಗಳ ಮೇಲೆ ಹೋಗ್ಬೇಕು, ಬೆಟ್ಟಗಳಿಂದ ಕೆಳಗಿಳಿಬೇಕು. ಅಲ್ಲಿ ಅವ್ರಿಗೆ ಒಂದು 2,000 ಟೋಟಲಿ ಎಲ್ಲ ಹತ್ತತ್ರ ಒಂದು 9,000 ಆಗ್ಬೋದು ಅಂತ ನನ್ನ ಅನಿಸಿಕೆ. ಬರೀ ತವಾಂಗ್ ನೋಡೋಕ್ಕೇ 9,000 ಖರ್ಚಾಗಿದೆ.
ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಅಲ್ಲಿಂದನೇ ಬುಕ್ಕಿಂಗ್ ಮಾಡ್ಕೊಂಬರೋರು, ನಿಮ್ಮ ಇಷ್ಟ, ನಿಮ್ಗೆ ಯಾವ್ದಾನ ಬರಿ, ನಾನೇನು ಹೇಳೋಕ್ಕಾಗಲ್ಲ. ಈಗ ಇವ್ರು ಹೇಳ್ದಂಗೆ ಇಲ್ಲೇ ಡೈರೆಕ್ಟ್ ಬಂದು ಕಾಲ್ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತಾರೆ, ಬುಕ್ಕಿಂಗ್ ಮಾಡ್ಕೊಂಡ್ಬಂದರೆ ಕಮ್ಮಿ ಆಗುತ್ತೆ ಅಂತಾರೆ, ಬುಕ್ಕಿಂಗ್ ಮಾಡ್ಕೊಂಬಂದರೆ ಅಲ್ಲಿ ಹೋಟೆಲ್ನವರು ಕಮಿಷನ್ ತಗೊಳ್ತಾರೆ ಅಂತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು, ನಿಮ್ಮ ಇಷ್ಟ ಬಂದಂಗೆ ನೀವು ಬಂದುಬಿಡಿ. ಅದು 9,000 ಇದ್ದರೆ 10,000 ಆಗಲಿ, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಟೋಟಲ್ ಕಾಸ್ಟ್ ಬಂದು ಇಲ್ಲಿ 3,000, ರೂಮ್ಗೆ 2,000, 5,000 ಆಯಿತಾ. ಬರ್ಬೇಕಾದ್ರೆ 2,000 ಕೊಟ್ಟು ಟೂರಿಸ್ಟಲ್ಲಿ ಬಂದ ಇಲ್ಲಿಗೆ ಇಟಾನಗರಿಂದ ತವಾಂಗ್ ಬರೋಕ್ಕೆ ಅಲ್ಲಿಗೆ 7,000 ಆಯಿತಾ. ನೀವು ಮತ್ತೆ 2,000 ಕೊಡಬೇಕು ಹೋಗೋದಕ್ಕೆ ಅಲ್ಲಿಗೆ. 7×2=9, 3 ಈ ಕಾರ್ಗೆ, 2,000 ಹೋಟೆಲ್ಗೆ, 2,000 ಬರಬೇಕಾದ್ರೆ ಟೂರಿಸ್ಟ್ನಲ್ಲಿ ಕೊಟ್ಟಿರೋದು, ಈಗ ಹೋಗ್ಬೇಕಾದ್ರೆ 2,000 ಕೊಟ್ಟಿರೋದು ಅಲ್ಲಿಗೆ. 3×5=7×9, 9,000 ರೂಪಾಯಿ ಬರೀ ತವಾಗ ನೋಡೋಕ್ಕೆ ಆಗಿದೆ ಫ್ರೆಂಡ್ಸ್. ನೀವು ಯಾರು ಈ ಥರ ನನ್ನ ಥರ ನಿಮ್ಮ ನಿಮ್ಮ ಇಷ್ಟ ಯಾವ ಥರ ನೀವು ಬಜೆಟ್ನ ಇದು ಮಾಡ್ತೀರ ಅಂತ. ಬಟ್ ಅಂದರೆ ಲೈಫಲ್ಲಿ ಮಾತ್ರ ಒಂದ್ಸಲಿನಾದರೂ ಅರುಣಾಚಲ್ ಪ್ರದೇಶನ ನೋಡಲೇಬೇಕು. ಲಡಾಖಿಗಿಂತ ಚೆನ್ನಾಗಿದೆ ಲಡಾಖಲ್ಲಿ. ಏನಪ್ಪ ಅಂತಂದರೆ ಈ ಥರ ಹಸಿರು ಗಿಸಿರು ಏನು ಸಿಗಲ್ಲ ನಿಮಗೆ, ಗ್ರೀನರಿ ಇರಲ್ಲ ಅಲ್ಲಿ, ಬರೀ ಬೆಟ್ಟಗಳು ಮಾತ್ರ ಸಿಗುತ್ತೆ. ಸ್ನೋಫಾಲ್ ಇರುತ್ತೆ, ಇಷ್ಟೊಂದು ಸ್ನೋಫಾಲ್ ಇರಲ್ಲ ಲಡಾಖಲ್ಲಿ, ಸ್ನೋಫಾಲ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಇರುತ್ತೆ, ನಿಮ್ಗೆ ಹಾಗೆ ಗ್ರೀನರಿನೂ ಸಿಗುತ್ತೆ, ಮತ್ತು ರೋಡ್ಗಳು ಅಷ್ಟೇ ಚೆನ್ನಾಗಿದ್ದಾವೆ ರೋಡ್ಗಳು.